ಸರ್, ರಾನಿ ಕಂಪ್ಲೀಟ್ ಆಲ್ಬಮ್ ನಾನೇ ಬರ್ತೀನಿ. ಆಲ್ಮೋಸ್ಟ್ ಒಂದು 8 ಮೇಜರ್ ಸಾಂಗ್ಗಳು ಪ್ಲಸ್ ಒಂದೆರಡು ಬಿಟ್ ಸಾಂಗ್ಗಳು, ಸೊ ಒಂದು 10 ಸಾಂಗ್ಗಳು ಬರ್ತಂಗೆ ಆಯಿತು. ಟೋಟಲ್ 10 ಸಾಂಗ್ಸ್. ಯಾವ್ದೆಲ್ಲ ಸೋನರ್ಗಳಿರುತ್ತೆ? ಯಾಕಂದರೆ ಒಂದು ಸಾಂಗ್ಗಳು ಮತ್ತೊಂದು ಸಾಂಗಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಎಮೋಷನ್ಸ್ ಇರುತ್ತೆ. ಲವ್ ಸಾಂಗ್ ಆಗಿರ್ಬೋದು, ಎಮೋಷನಲ್ ಸಾಂಗ್ ಆಗಿರ್ಬೋದು, ಇದು ಯಾವ ಥರದ ಸಾಂಗ್ಸ್ ಇರ್ಬೋದು? ಸೊ ನಿಮಗೆ ಕಂಪ್ಲೀಟ್ ಸಿನಿಮಾ ಹೇಗೆ ಅಂದರೆ ಒಂದು ಜಾನರ್ ಅಂತ ಫಿಕ್ಸ್ ಮಾಡೋಕ್ಕೆ ಕಷ್ಟ. ಅಂದರೆ ಎಲ್ಲದೂ ಇದೆ ನಿಮಗೆ, ಒಂದು ಲವ್ ಆಗಿರ್ಬೋದು, ಒಂದು ಮಾಸ್ ಎಲಿಮೆಂಟ್ಸ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾಗಳಾಗಿರ್ಬೋದು. ಸೊ ಕಂಪ್ಲೀಟ್ ಎಲ್ಲದೂ ಇರುವಂಥ ಒಂದು ಸಿನಿಮಾ. ಸೊ ಹಾಗಾಗಿ ಎಲ್ಲ ರೀತಿಯ ಹಾಡುಗಳನ್ನು ಬರೆಯುವಂಥ ಒಂದು ಅವಕಾಶ ನನಗೆ. ಅದೇ ಫಸ್ಟ್ ಟೈಮ್ ನನ್ನ ಕೆರಿಯರಲ್ಲಿ ಇಂಥ ಒಂದು ಒಳ್ಳೆ ಆಲ್ಬಮ್. ಆ್ಯಂಡ್ ಎಲ್ಲ ಜಾನರ್, ನಿಮಗೆ ಒಂದು ಹೀರೋ ಇಂಟ್ರಡಕ್ಷನ್ ಸಾಂಗ್ ಆಗಿರ್ಬೋದು, ಒಂದು ಮಾಸ್ ಸಾಂಗ್ ಆಗಿರ್ಬೋದು, ಒಂದು ಡಿವೋಷ್ನಲ್ ಸಾಂಗ್ ಆಗಿರ್ಬೋದು, ಒಂದು ಪ್ಯಾಥೋ, ಒಂದೆರಡು ಲವ್ ಸಾಂಗ್ಗಳು. ಸೊ ಎಂಟೈರ್ ಏನೇನು ಒಂದು ಹಾಡಿನಲ್ಲಿ, ಒಂದು ಸಿನಿಮಾ ಹಾಡಿನ ಪ್ರಕಾರಗಳಲ್ಲಿ ಯಾವ್ಯಾವ ಜಾನರ್ ಇರೋಕ್ಕೆ ಸಾಧ್ಯ ಅದೆಲ್ಲದೂ ನನಗೆ ಬರೆಯೋದಕ್ಕೆ ಸಿಕ್ಕಂಥ ಒಂದು ಸಿನಿಮಾ. ಸರ್, ನಿಮ್ಮ ಒಂದು ಸಾಹಿತ್ಯದಲ್ಲಿ ಕೆಲವೊಂದಿಷ್ಟು ಲೋಕಲ್ ಕೊಲೋಕಿಯಲ್ ಲ್ಯಾಂಗ್ವೇಜ್ಗಳು ತುಂಬ ಇರುತ್ತೆ, ಸೊ ಆ ಥರದ ಪದಬಳಕೆಗೆ ಇದರಲ್ಲಿ ಎಷ್ಟು ಜಾಗ ಇದೆ? ಇದರಲ್ಲಿ ಒಂದು ಮಾಸ್ ಸಾಂಗ್ ರಿಲೀಸ್ ಆಗಿದೆ, ಸೊ ಕೋಲೆ ಕೋಲೆ ಅಂತ. ಅದರಲ್ಲಿ ನಾನು ಒಂದಿಷ್ಟು, ನನಗೆ ನಾನು ಕುಂದಾಪುರದಲ್ಲಿ ಬೆಳೆದಿದ್ರು ಕೂಡ ಶಿಕಾರಿಪುರ, ಬೈಲಸೀಮೆ, ಅರೆಮಲ್ನಾಡು, ಅಲ್ಲಿದೆಲ್ಲ ಒಂದು ಇನ್ಫ್ಲುಯೆನ್ಸ್ ಇದೆ, ಅಲ್ಲೂ ಬೆಳೆದಿದ್ದೀನಿ ನಾನು. ಸೊ ಹಂಗಾಗಿ ಅಲ್ಲಿನ ಒಂದಿಷ್ಟು ಪದಗಳನ್ನು ನಾನು ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಕೋಲೆ ಕೋಲೆ ಹಾಡಲ್ಲಿ ಡಿಂಗಾಗೋ ಆಟಕ್ಕೆ ಡಂಗಾಣಿ ಅಂತಕ್ಕೆ, ಸೊ ಈ ಡಂಗಾಣಿ ಅನ್ನೋದಂದರೆ ಒಂಥರ ಡ್ರಾಮಾ ಮಾಡೋದಕ್ಕೆ ನಮ್ಮ ಕಡೆ ಡಂಗಾಣಿ ಅಂತಾರೆ. ಸೊ ಆ ಥರದ ಪದಗಳನ್ನು ನೀವು ಆ ಸಾಂಗ್ ಕೇಳಿದ್ರೆ ಗೊತ್ತಾಗುತ್ತೆ, ಕಂಪ್ಲೀಟ್ ತುಂಬ ಡಿಫ್ರೆಂಟ್ ಪದ ಬಳಕೆಯನ್ನು ಮಾಡಿದ್ದೀನಿ. ಸೊ ಅದಕ್ಕೆ ಮೇಜರ್ಲಿ ಡೈರೆಕ್ಟರ್ ಮತ್ತು ಕಂಪೋಸರ್ ನಮ್ಮ ಮಣಿಕಾಂತ್ ಕದ್ರಿ ಸರ್ ಒಂದು ಸ್ಪೇಸ್ ಕೊಟ್ಟರು ನಮಗೆ. ಸೊ ಏನು ಬರೆದ್ರು ಅದಕ್ಕೊಂದು ಸ್ಪೇಸ್ ಕೊಟ್ಟು ಅದನ್ನು ಅಷ್ಟು ನೀಟಾಗಿ ಶೂಟ್ ಮಾಡಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಡಿವೋಷ್ನಲ್ ಟಚ್ ಕೂಡ ಇದೆ ಅಂತ ಹೇಳಿದ್ರಿ, ಅದು ಯಾವ ಥರದ ಸಾಂಗ್ ಇರ್ಬೋದು? ಯಾಕಂದರೆ ಕಾಂತಾರದಲ್ಲಿ ಕೆಲವೊಂದಿಷ್ಟು ಡಿವೋಷ್ನಲ್ ಟಚ್ ಹೆಚ್ಚಿಗೆ, ಅದು ಆ ಥರದ ಸಾಂಗ್ಗಳು ಯಥೇಚ್ಛವಾಗಿ ಸದ್ದು ಮಾಡ್ತಾರೆ. ಸೊ ಇದರಲ್ಲಿ ಒಂದು ಡಿವೋಷ್ನಲ್ ಸಾಂಗ್ ಅಂತ ಹೇಳಿದ್ರೆ ಅದು ಯಾವ ಥರದ್ದಾಗಿರ್ಬೋದು? ಸೊ ಇದರಲ್ಲಿ ಇರುವಂಥದ್ದು ಎಂಟೈರ್ಲಿ ಡಿಫ್ರೆಂಟ್. ಸೊ ಏನು ನೀವು ಕಾಂತಾರದಲ್ಲಿ ನೋಡಿದ್ರೆ ಅದು ಡಿಫ್ರೆಂಟ್ ಸಾಂಗ್ ಇದು. ಇಲ್ಲಿ ಹೀರೋಯಿನ್ ಇಂಟ್ರಡಕ್ಷನ್, ಹೀರೋಯಿನ್ ಜೈನ್ ಕಮ್ಯುನಿಟಿಗೆ ಆ ಹುಡುಗಿ ಆಗಿರೋದ್ರಿಂದ, ಸೊ ಅಲ್ಲಿನ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು, ಆ ಫ್ಲೇವರ್, ಆ ಒಂದು ಒಂದು ಸೌಂಡಿಂಗ್ಗಳನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಡಿವೋಷ್ನಲ್ ಆಗಿ ಡಿವೋಷ್ನಲ್ ಸಾಂಗ್ ಹೋಗ್ತಾ ಇರ್ತಾರೆ ಪೇಂಟರ್. ಸೊ ಅವಳ ಒಂದು ಜರ್ನಿಯನ್ನು, ಅವಳ ಇಂಟ್ರಡಕ್ಷನ್, ಅವ್ಳ ಫ್ಯಾಮಿಲಿ ಇಂಟ್ರಡಕ್ಷನ್ ಮಾಡೋದಕ್ಕೆ ಇರುವಂಥ ಒಂದು ಹಾಡು. ಸೊ ಅದು ಇನ್ನೇನು ರಿಲೀಸ್ ಆಗುತ್ತೆ. ಅಂದರೆ ನೀವು ಜೈನ ಪದ್ಧತಿಯಲ್ಲಿ ಇರುವಂಥ ಸಾಂಗ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ರಿಸರ್ಚ್ ಮಾಡಿದ್ರಿ? ಅಂದರೆ ನಿಮ್ಗೆ ಅದೆಷ್ಟು ಮುಂದೆ ಅದಕ್ಕೆ ಚಿರಪರಿಚಿತರಾಗಿದ್ರೆ ಅಂತ ಬಂತು? ಇಲ್ಲ ಇಲ್ಲ, ಸೊ ನಾವು ಕೇಳಿದ್ವಿ ಅಲ್ಲ ಆ ಮಂತ್ರಗಳನ್ನೆಲ್ಲ, ನಾನು ಸ್ಕೂಲಲ್ಲಿದ್ದಾಗೆಲ್ಲ ಕೇಳಿದ್ದೆ. ನಮಗೆ ಸರ್ವಧರ್ಮ ಪ್ರೇಯರ್ ಅಂತೆಲ್ಲ ಮಾಡೋದು. ಸೊ ಅಲ್ಲಿ ಎಲ್ಲ ಧರ್ಮಗಳ ಪ್ರೇಯರ್ಗಳನ್ನು ನಾವು ಹಾಡ್ತಾ ಇದ್ವಿ. ಸೊ ಅಲ್ಲಿ ನನಗೆಲ್ಲೋ ಕೇಳಿದ ನೆನಪು. ಸೊ ಆ ಮಂತ್ರ ಒಂದೆರಡು ಸಾಲಗಳನ್ನು ಇಟ್ಕೊಂಡು ನಾವು ಕಂಪ್ಲೀಟ್ ಟೀಮ್ ಒಂದೆರಡು ಸತಿ ಅವರ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು, ಒಂದಿಷ್ಟು ಫೀಡ್ಬ್ಯಾಕ್ಗಳನ್ನು ತೊಗೊಂಡು ಆ ಧರ್ಮದವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡು, ಆವಾಗ ನಮಗೆ ಅದೊಂದೆರಡು ಲೈನ್ಗಳನ್ನು ಇಟ್ಕೊಂಡು ನಾವು ಕಂಪ್ಲೀಟ್ ಸಾಂಗ್ ನಾವು ಫ್ರೆಶಾಗಿ ಕಂಪೋಸ್ ಮಾಡಿ ಲಿರಿಕ್ಸನ್ನು ಬರೆದಿದ್ದು. ಯಾವುದು ಟಫ್ ಅನ್ನಿಸ್ತು ಸರ್? ಅಂದರೆ ಕೆಲವೊಂದು ಸಿಚುವೇಶನಲ್ ಸಾಂಗ್ಸ್ ಇರುತ್ತೆ, ಕೆಲವೊಂದು ಲವ್ ಸಾಂಗ್ಸ್ ಇರುತ್ತೆ, ಎಕ್ಸಾಕ್ಟ್ ಆ ಸಿಚುವೇಶನ್ನಲ್ಲಿರುವಂತಹ ಎಮೋಷನ್ಸ್ನ ಆ ಸಾಂಗಲ್ಲಿ ತೋರಿಸೋದಿರುತ್ತೆ, ನಿಮ್ಗೆ ಯಾವುದು ಕಷ್ಟ ಅನಿಸ್ತು? ಅಲ್ಲ, ಟು ಬಿ ಫ್ರ್ಯಾಂಕ್, ಈ ಆಲ್ಬಮೇ ನನಗೆ ಕಷ್ಟ ಅಂತ ಅನಿಸಿಲ್ಲ. ಯೂಶ್ವಲಿ ಒಂದೆರಡು ಹಾಡು ಬರೆಯುವಾಗಲೇ ಕೆಲವೊಮ್ಮೆ ಟೂ ಮಚ್ ಕರೆಕ್ಷನ್ಸ್, ಟೂ ಮಚ್ ಇದೆಲ್ಲ ಆಗುತ್ತೆ. ಸೊ ಈ ಪ್ರೋಸೆಸ್ ಹೆಂಗಿತ್ತು ಅಂದರೆ, ನನಗೆ ಫಸ್ಟ್ ನಾನು ಈ ಆಫೀಸಿಗೆ ಬಂದಾಗಲೇ ನನಗೊಂದು ವೈಬ್ರೇಷನ್, ಒಳ್ಳೆ ವೈಬ್ರೇಷನ್ ಬಂದ್ಬಿಡ್ತು ನನಗೆ. ಸೊ ಆ್ಯಂಡ್ ಮಣಿಕಾಂತ್ ಕದ್ರಿ ಅವ್ರ ಜೊತೆ ನಾನು ಇದಕ್ಕೂ ಮೊದಲೇ ಒಂದು ಸಾಂಗ್ ಕಂಪೋಸ್, ಒಂದು ಸಾಂಗ್ಗೆ ವರ್ಕ್ ಮಾಡಿದ್ವಿ. ಸೊ ಅಲ್ಲಿ ನಮಗೊಂದು ವೈಬ್ರೇಷನ್ ಇತ್ತು, ಒಂದು ಪರಿಚಯ ಇತ್ತು, ಒಂದು ಸಲಿಗೆ ಇತ್ತು. ಸೊ ಕಂಪ್ಲೀಟ್ ಗುರುತ ಚೆಟ್ಟಿಯವರು ಕೂಡ ನಮ್ಮ ಕುಂದಾಪುರದವರೇ, ಹಾಗಾಗಿ ಆ ಒಂದು ಸಲಿಗೆ ಬೆಳೆದು, ಪ್ರೊಡ್ಯೂಸರ್ ಕೂಡ ಕರಾವಳಿಯವರು, ನಮ್ಮ ಇ ಪಿ ಕೂಡ ಗಿರೀಶ್ ಅವರು ಕೂಡ ಕರಾವಳಿಯವರು, ಸೊ ಒಂದಿಷ್ಟು ಉತ್ತರ ಕರ್ನಾಟಕ ಜನರು, ಸೊ ಎಲ್ಲರೂ ಒಂದು ವೈಬ್ರೇಷನ್ ಬೆಳೆದು. ಯೂಶ್ವಲಿ ಸಾಂಗ್ ಕಂಪೋಸಿಷನ್ ಅಥವಾ ಇದು ಹೆಂಗಾಗುತ್ತೆ ಅಂದರೆ, ಅವ್ರು ಲಿರಿಕ್ಸ್ ಕಳಿಸ್ತಾರೆ, ಟ್ಯೂನ್ ಕಳಿಸ್ತಾರೆ, ನಾವು ಲಿರಿಕ್ಸ್ ಬರಿತೀವಿ ಕಳಿಸ್ತೀವಿ, ಹಂಗಾಗುತ್ತೆ. ಬಟ್ ಇದು ನಾನು ಮೀಟಿಂಗಲ್ಲೇ ಡೈರೆಕ್ಟ್ ಹೇಳ್ಬಿಟ್ಟಿದ್ದು, ನನಗೆ ಒಂದು ಕಮಿಟ್ಮೆಂಟ್ ಬೇಕು ನಿಮ್ಮದು. ಸೊ ನಾವು ಒಂದು 3-4 ದಿನ ನಾವು ಸಿಟಿಯಿಂದ ಆಚೆ ಹೋಗಿ ಕಂಪೋಸ್ ಮಾಡೋಣ ಅಂತ ಹೇಳಿ, ಸೊ ಅಲ್ಲಿ ಕೂತ್ಕೊಂಡು ಒಂದು 2-3 ಸಾಂಗ್ ಮಾಡ್ಕೊಂಬಂದ್ವಿ. ಅದಾದಮೇಲೆ ಮತ್ತೆ ಮಣಿಸರ್ ಸ್ಟುಡಿಯೋದಲ್ಲಿ. ಸೊ ಹಂಗಾಗಿ ಎಲ್ಲೂ ನಮಗೆ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಒಂದು ಹಾಡು ಆಗ್ತಿದೆಯೇನೋ, ಒಂದು ಫ್ರೆಂಡ್ ಸರ್ಕಲಲ್ಲಿ ಒಂದು ಸುಮ್ಮನೆ ಮಾತಾಡ್ತಾ ಇರ್ತೀವಲ್ವ ಸಿನಿಮಾಗಳ ಬಗ್ಗೆ, ಅದ್ರ ಬಗ್ಗೆ ಅಲ್ಲೇನೋ ಟಕ್ಕಂತ ಒಂದು ಟ್ಯೂನ್ ಬಂದು, ಒಂದು ಲಿರಿಕ್ಸ್ ಬಂದು, ಹಿಂಗೆ ಆಗುತ್ತೆ. ಸೊ ಆ ರೀತಿ ವಾತಾವರಣದಲ್ಲೇ ಆಗಿದ್ದು, ಹಾಗಾಗಿ ಎಲ್ಲೂ ಕಷ್ಟ ಅಂತ ಅನಿಸ್ತಿಲ್ಲ ಯಾವ ಹಾಡು ಕೂಡ. ಸರ್, ಬಿಫೋರ್ ಕಾಂತಾರ ಆಫ್ಟರ್ ಕಾಂತಾರ ಅನ್ನುವಂಥ ಇಮೇಜ್ ಇದೆ ನಿಮಗೆ, ಯಾಕಂದರೆ ಸಿಂಗಾರ ಸರಿ ಅದರ ನಂತರ ನಿಮ್ಮ ಒಂದು ಇಮೇಜ್, ನಿಮ್ಮ ಇಮೇಜ್ ಬೇರೆಯೇ ಇದೆ. ಸೊ ಅದನ್ನ ಹೆಂಗೆ ಕ್ಯಾರಿ ಮಾಡ್ತಿದ್ದೀರಿ ಅದೆಲ್ಲ ಅನಿಸ್ತಿದೆಯಾ? ಅಲ್ಲ, ಹೊರ ಪ್ರಪಂಚಕ್ಕೆ ಅಥವಾ ಬೇರೆ ಗೊತ್ತಿಲ್ಲ, ಬಟ್ ನನಗೆ ನಾನು ಮುಂಚೆ ಹಿಂಗೆ ಹಂಗೆ ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೊಸತನ ನಾನು ಅಂದರೆ ಮುಂದೆ ಓಕೆ, ನನ್ನ ಸಿಂಗಾರ ಸೇರಿ ಒಂದು ಜವಾಬ್ದಾರಿ ಇದೆ,
ಅದಾದಮೇಲೆ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಹೆಂಗೆ ಏನು ಕ್ವಾಲಿಟಿ ಕೊಡ್ಬೋದು, ಪ್ರತಿ ಸಾಂಗ್ನು ಕೂಡ ಏನು ಕ್ವಾಲಿಟಿ ಕೊಡ್ಬೋದು, ಹೊಸದಾಗಿ ಏನು ಕೊಡ್ಬೋದು, ಯಾಕಂದರೆ ಸಾವಿರಾರು ಹಾಡುಗಳನ್ನು ಬಂದುಬಿಟ್ಟಿದ್ದಾರೆ. ಸೊ ನಾನು ನನ್ನ ಹತ್ರ ಬರ್ಸೋಕ್ಕೆ ಬಂದಿದ್ದಾರೆ ಅಂದರೆ ನನಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ನನ್ನ ನಂಬಿ ಬರ್ತಾರೆ. ಈಗ ಗುರುತೇಜ್ ಶೆಟ್ಟಿ ಅವರು ಅವ್ರು ನನ್ನ ನಂಬಿ ನನಗೆ ಕಂಪ್ಲೀಟ್ ಆಲ್ಬಮ್ ಕೊಡ್ತಾರೆ ಅಂದರೆ, ಸೊ ಅವನಿಗೆ ದೊಡ್ಡ ಜವಾಬ್ದಾರಿ. ಸೊ ಆ ಜವಾಬ್ದಾರಿನ ನಿಭಾಯಿಸೋದಕ್ಕೆ ನಾನು ತುಂಬ ಶ್ರಮ ವಹಿಸ್ತಾ ಇದ್ದೀನಿ, ಬಿಟ್ಟರೆ ನನಗೆ ಇಮೇಜ್ ಅದೆಲ್ಲ ನನ್ನ ಅಷ್ಟು ತಲೆಯಲ್ಲಿ ಇಲ್ಲ ಈಗ. ಸರ್, ನೀವು ಹೇಳಿದ್ರೆ ಕಂಪ್ಲೀಟ್ ಆಲ್ಬಮ್ ನಾವು ನೀವೇ ಮಾಡಿದ್ದೀರ ಅಂತಂದರೆ, ಅವ್ರು ಸರ್ ಹೇಳಿದ್ರು ನಿಮಗೆ ಸ್ಪೆಷಲ್ ಕಮಿಟ್ಮೆಂಟು ಬೇಕು ಅಂತ. ಸೊ ಅಂದರೆ ಬೇರೆ ಸಿನಿಮಾಗಳಿಗೆ ಟೈಮ್ ಕೊಡೋದು, ಅದ್ರ ಬೇರೆ ಸಾಹಿತ್ಯಕ್ಕೆ ಟೈಮ್ ಕೊಡೋದು, ಅದು ಹೆಂಗೆ ಮ್ಯಾನೇಜ್ ಮಾಡೋದು? ಅದಕ್ಕೆ ಅವ್ರು ನಮ್ಮನ್ನು ಎತ್ತಾಕೊಂಡು ಹೋಗ್ಬಿಟ್ಟಿದ್ರಲ್ಲ ಇಲ್ಲಿಂದಾನೆ, ಸೊ ಮಣಿ ಸರ್ನ ಮತ್ತು ನಮ್ಮನ್ನೆಲ್ಲ. ಸೊ ಅಂದರೆ ಯೂಶ್ವಲಿ ನಾನು ಯಾವುದೇ ಹಾಡು ಬಂದರೂ ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಯಾವುದೂ ಇದು ಮಾಡಲ್ಲ. ಸೊ ಎಲ್ಲದಕ್ಕೂ ಒಂದು ಅದರದ್ದೇ ಆದ ಒಂದು ನಾನು ಬರೆಯೋಕೆ ಕೂತಾಗ ಕಂಪ್ಲೀಟ್ ಆ ಸಾಂಗ್ ಆ ಥರ. ಬಟ್ ಇಲ್ಲಿ ಏನಾಯಿತು ಅಂದರೆ, ಒಂದು ಫನ್ನಿ ಇನ್ಸಿಡೆಂಟ್ ಅಂದರೆ, ನಾನು ಸರ್ ಬಡ್ಡೀಸ್ ಅಂತ ಸಿನಿಮಾ ಮಾಡಿದ್ರು ಮುಂಚೆ, ನಾನು ಅದರದ್ದು ಪೋಸ್ಟ್ ನೋಡಿದೆ. ಪೋಸ್ಟ್ ನೋಡಿದಾಗ ಯೂಶ್ವಲಿ ನಾವು ಏನು ಮಾಡ್ತೀವಿ, ಕಂಪೋಸರ್ ಯಾರು, ಲಿರಿಕ್ಸ್ ಯಾರು ಬರ್ತಿದ್ದಾರೆ, ಈ ಥರದ್ದೆಲ್ಲ ಟೆಕ್ನಿಷಿಯನ್ಸ್ ಚೆಕ್ ಮಾಡ್ತೀವಿ ನಾವು ಟೆಕ್ನಿಷಿಯನಾಗಿ. ಅದು ಚೆಕ್ ಮಾಡಿದಾಗ ಗುರುತೇಜ್ ಶೆಟ್ಟಿ ಅಂತ ಇತ್ತು, ಅದು ಯಾರೋ ನಮ್ಮ ಕಡೆಯವರೇ. ಆಮೇಲೆ ಲಿರಿಕ್ಸ್ ಆ್ಯಂಡ್ ಡೈರೆಕ್ಷನ್ ಅಂತ ಇತ್ತು ಎಲ್ಲ ಹಾಡು. ನಾನು ಅಂದ್ಕೊಂಡೆ ಯಾವಾಗ ಒಂದು ಹಾಡಾದರೂ ನನಗೆ ಕೊಡ್ಬೋದಿತ್ತಲ್ಲ, ನಮ್ಮ ಊರವ್ರು ಇವರು ಅಂತ. ಅದೆಲ್ಲ ಆಯಿತು, ಸಿನಿಮಾ ಎಲ್ಲ ಆಯಿತು. ಒಂದಿನ ಸರ್ದು ಕಾಲ್ ನನಗೆ, ನಾನು ಗುರುತೇಜ್ ಶೆಟ್ಟಿ ಅಂತ ಬಡ್ಡೀಸ್ ಡೈರೆಕ್ಟರ್ ಅಂತ. ಆವಾಗ ಓ ಇವರೇ ಅಲ್ವಾ ಅವತ್ತು ನನ್ನ ಪೋಸ್ಟಲ್ಲಿ ನೋಡಿದ್ದು ಇವರು ಅಂತ. ಸೊ ಅವ್ರು ನನಗೆ, ಇಲ್ಲ ನಾನು ಮೀಟ್ ಮಾಡಬೇಕು ನಿಮ್ಮನ್ನ, ನಿಮ್ಮ ಸಿಂಗಾರ ಸಿರಿಯ ಸಾಂಗ್ ಕೇಳಿದೆ ನನಗೆ, ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ರೈಟಿಂಗು, ಮೀಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಬೇರೆ ಯಾವ್ದು ಹಾಡು ಬರೆದಿದ್ದೀರಾ ಅಂತ ಕೇಳಿದ್ರು. ಸೊ ನಾನು ಒಂದು ಶೋರಿಲ್ ಅಂತ ಇದೆ, ನಂದು ಯಾವ್ಯಾವ ಹಾಡು ಬರೆದಿದ್ದೀನಿ. ಸೊ ಅದರಲ್ಲಿ ಎಲ್ಲ ಜನ ಹಾಡುಗಳನ್ನು ಮಿಕ್ಸ್ ಮಾಡಿ ನಾನು ಶೋರಿಲ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕಳಿಸ್ದೆ. ನಾನು ಆಫೀಸಿಗೆ ಬರೋಕ್ಕಿಂತ ಮುಂಚೆ ಅವರು ಡಿಸೈಡ್ ಆಗಿದ್ರು ಅಂದರೆ ಎಲ್ಲ ಹಾಡುಗಳನ್ನು ನನ್ನ ಹತ್ರ ಬರೆಸ್ಬೇಕು ಅಂತ. ನಾನು ಹಿಂಗೆ ನಾನು ಮೇ ಬಿ ಒಂದು ಲವ್ ಸಾಂಗ್ ಏನೋ ಒಂದು ಬರೆಸ್ತಾರೆ ಅಂತ ಅಂದ್ಕೊಂಡ್ರೆ, ಅವ್ರು ಹೇಳೋರು ಇಲ್ಲ ನನಗೆ ನಿಮ್ದು ಅಂದರೆ ಎಲ್ಲ ಹಾಡುಗಳನ್ನು ಬರೋ ಕೆಪಾಸಿಟಿ ಇದೆ ಅಂತ ನನಗೆ ಗೊತ್ತಾಯಿತು. ಸೊ ಒಂದು ಕೆಲಸ ಮಾಡಿ ನಾನು ಕಂಪ್ಲೀಟ್ ಎಲ್ಲ ಫುಲ್ ಸಾಂಗ್ಗಳನ್ನ ನೀವೇ ಬರೆದುಕೊಡಿ ಅಂತ ನನಗೆ ಹೇಳಿದರು. ಸೊ ನನಗೊಂದು ಒಂದು ಜವಾಬ್ದಾರಿ, ಒಂದು ಖುಷಿ ಅನಿಸ್ತು. ಅಂದರೆ ಕಿರಣ್ ರಾಜ್ ಅವ್ರಿಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಟಿ ವಿಯಲ್ಲಿ. ಸೊ ತುಂಬ ಒಂದು ಎಬಿಲಿಟಿ ಇರುವಂಥ, ಒಂದು ವರ್ಸಿಟಾಲಿಟಿ ಇರುವಂಥ ಆರ್ಟಿಸ್ಟ್ ಅವರು. ಸೊ ಅಂಥ ಆರ್ಟಿಸ್ಟ್ಗೆ ಆ್ಯಂಡ್ ಸಬ್ಜೆಕ್ಟ್ಗೆ ನಾನು ಕತೆ ಕೇಳಿದೆ, ಕಂಪ್ಲೀಟ್ ನಾನು ಕತೆ ಕೇಳಿದೆ. ಕತೆ ಕೇಳಿದಾಗ ಎಲ್ಲೆಲ್ಲಿ ಸಾಂಗ್ ಇದು ಬರುತ್ತೆ, ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಬರುತ್ತೆ. ನನಗೆ ಅವರ ರೈಟಿಂಗ್ ತುಂಬ ಇಷ್ಟ ಆಯಿತು, ಯಾಕಂದರೆ ಏನು ಬರೆದಿದ್ದಾರೆ ಅದು ನೀಟಾಗಿ ನನಗೆ ನರೇಟ್ ಮಾಡಿದ್ರು. ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನನಗೆ ಸ್ಟೋರಿ ನರೇಟ್ ಮಾಡೋದು. ಆ್ಯಂಡ್ ಆ ಕ್ಲಾರಿಟಿ ಆಗಿರ್ಬೋದು, ಅಲ್ಲಿ ಇದ್ದಂಥ ವೆರೈಟಿ ಆಗಿರ್ಬೋದು. ನಿಮ್ಗೆ ನಾನು ಹೇಳಿದಾಗ ಒಂದು ಜಾನರ್ ಸಿನಿಮಾ ಅಂತ ಇದು ಮಾಡೋಕ್ಕಾಗಲ್ಲ. ಈ ಕಡೆ ಒಂದು ರೌಡಿಸಮ್ದು ಇರುತ್ತೆ, ಇದೆ ಒಂದು ಲವ್ ಇರುತ್ತೆ, ಒಂದು ಫ್ಯಾಮಿಲಿ ಇರುತ್ತೆ. ಸೊ ಕಂಪ್ಲೀಟ್ ಎಲ್ಲ ಬ್ಲೆಂಡ್ ಇರುವಂಥ ಒಂದು ಸಿನಿಮಾ, ಒಬ್ಬ ರೈಟರ್ ಕನಸಾಗಿರುತ್ತೆ ಈ ಥರ ಸಿನಿಮಾಗೆ ನಾನು ಒಂದು ಆಲ್ಬಮ್ ಕಂಪ್ಲೀಟ್ ಆಲ್ಬಮ್ ಬರೆಯೋದು ಒಂದು ಕನಸಾಗಿರುತ್ತೆ. ಸೊ ಅದು ನನಗೆ ಸಿಕ್ಕಾಗ, ಓ ನನಗೆ ಇಷ್ಟೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಇದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅಂತ ಹೇಳಿ ನಾನು ನನ್ನ ಮೇಲೆ ನಾನು ಭಾರ ಹಾಕ್ಕೊಂಡು ಶುರು ಮಾಡಿದ್ದು. ಸೊ ಅದೇ ಕಂಪ್ಲೀಟ್ ಆಲ್ಬಮ್ ಒಂದು ಸಿನಿಮಾ ಹಾಡುಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿದೆ. ಅದನ್ನು ಒಬ್ಬ ಲಿರಿಕ್ ರೈಟರ್ ಮೇಲೆ, ಅದು ಒಬ್ಬ ಯಂಗ್ ಲಿರಿಕ್ ರೈಟರ್ ಮೇಲೆ ಕೊಡ್ತಾರೆ ಅಂದಾಗ, ಸೊ ಅದು ನನಗಿಂತ ನನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅದಕ್ಕಿಂತ ಜಾಸ್ತಿ ಅವ್ರು ನನ್ನ ನಂಬಿದ್ರು. ಸೊ ಅದನ್ನು ನಿಭಾಯಿಸಿದ್ದೀನಿ ಅಂತ ಅನ್ಕೋತೀನಿ. ಸರ್, ನೀವು ಹೇಳಿದ್ರೆ ಕಿರಣ್ ರಾಜ್ ಅವ್ರಿಗೆ ಟಿ ವಿ ಇದರಲ್ಲಿ ಒಂದಿಷ್ಟು ಇಮೇಜ್ ಇದೆ, ಇವಾಗ ಸಿನಿಮಾದಲ್ಲಿ ಇದು ಎಸ್ಪೆಷಲಿ ಮಾಸ್ ಇಮೇಜ್ ಕಾಣ್ತಾ ಇದೆ ನಮಗೆ. ಸೊ ಅವ್ರ ಇಮೇಜಿಗೆ ತಕ್ಕಂಗೆ ಅವ್ರ ಇಂಟ್ರೊಡಕ್ಷನ್ ಸಾಂಗ್ ಆಗಿರ್ಬೋದು, ಅದನ್ನ ಯಾವ ಥರ ರೂಪಿಸಿರ್ಬೋದು? ಸೊ ಮೇಜರ್ಲಿ ಡೈರೆಕ್ಟರ್ ಕ್ಲಾರಿಟಿ ಹೆಂಗಿತ್ತು ಅಂದರೆ, ಮೋರ್ ಕಿರಣ್ ರಾಜ್ ಅವರು ಅವರ ಇಮೇಜ್ ಹೊರತುಪಡಿಸಿ ಕ್ಯಾರೆಕ್ಟರ್ ಅಂತ ಏನಿದೆ. ಸೊ ಕಿರಣ್ ರಾಜ್ ಅವರು ಅವ್ರಿಗೆ ಆತ್ಮೀಯರೆ. ನನ್ನ ಪ್ರಕಾರ ಈ ಸಿನಿಮಾ ಅಂತ ಬಂದಾಗ ರಾನಿ ಅನ್ನೋ ಕ್ಯಾರೆಕ್ಟರ್ ಇದೆ, ಅದು ಇನ್ನೂ ಆತ್ಮೀಯ ಆಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಅದನ್ನು ಕಿರಣ್ ರಾಜ್ ಅವರಿಂದ ಇದು ಮಾಡಿದ್ದಾರೆ. ಆ್ಯಂಡ್ ಕಿರಣ್ ರಾಜ್ ಹೆವಿ ಡೆಡಿಕೇಟೆಡ್ ಆರ್ಟಿಸ್ಟ್ ಅವರು. ಸೊ ಈ ಸಿನಿಮಾನ ತುಂಬ ತುಂಬ ಪ್ರೀತಿಸಿ ಮಾಡಿದ್ದಾರೆ, ತುಂಬ ನಿಮಗೆ ಆನ್ ಸ್ಕ್ರೀನ್ ಕಾಣ್ತಿದೆ ಅದು. ಸೊ ನನಗೆ ಕಿರಣ್ ರಾಜ್ ಅವರಲ್ಲಿ ಒಬ್ಬ ಒಳ್ಳೆ ಸ್ಟಾರ್ ಕಾಣಿಸ್ತಿದ್ದಾನೆ ಇನ್ ಫ್ಯೂಚರ್. ಸೊ ಅದು ರಾನಿ ಅದಕ್ಕೆ ಎಲ್ಲ ಬುನಾದಿಯನ್ನು ಹಾಕ್ಕೊಡುತ್ತೆ ಅನ್ನೋ ಒಂದು ಭರವಸೆ ನನಗೆ ಖಂಡಿತವಾಗಿ ಇದೆ. ಸರ್, ಇನ್ನೂ ಫ್ಯೂಚರಲ್ಲಿ ಯಾವುದಾದ್ರೂ ಇನ್ನೂ ಈ ಸ್ಟಾರ್ಗೆ ಲಿರಿಕ್ಸ್ ಬರಬೇಕು, ಇವ್ರನ್ನ ನನ್ನ ಒಂದು ಲಿರಿಕ್ಸಲ್ಲಿ ಇವ್ರನ್ನ ನೋಡಬೇಕು ಅಂತ ಏನಾದರೂ ಆಸೆಗಳಿದ್ರೆ ಯಾರು? ಇಲ್ಲ, ನನಗೆ ಖಂಡಿತ ಆಸೆ ಇದೆ ಎಲ್ಲ ಸ್ಟಾರ್ಸ್ಗೂ ಬರೀಬೇಕು ಅನ್ನೋ ಒಂದು ಆಸೆ ಇದೆ. ಸೊ ನಿಧಾನವಾಗಿ ಒಬ್ಬೊಬ್ಬರದ್ದೇ ನಡೀತಾ ಇದೆ. ಸೊ ನನಗೆ ಸುದೀಪ್ ಸರ್ಗೆ ನನಗೆ ಇನ್ನೂ ಅವಕಾಶ ಬಂದಿಲ್ಲ, ಅದು ಕಾಯ್ತಾ ಇದ್ದೀನಿ ನಾನು ಸುದೀಪ್ ಸರ್ಗೆ ಒಂದು ಹಾಡು ಬರೀಲೇಬೇಕು ಅಂತ. ಸೊ ಯಶ್ ಸರ್ಗೆ ಆಬ್ವಿಯಸ್ಲಿ ಆಸೆ ಇದ್ದೇ ಇರುತ್ತೆ, ಅದೊಂದು ಎರಡು ಬೇರೆ ಎಲ್ಲ ಒಂದಿಷ್ಟು ನಡೀತಾ ಇದೆ, ಆಲ್ಮೋಸ್ಟ್ ಆಗಿದೆ, ಫೈನಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಹೇಳ್ಕೊತೀನಿ. ಅದು ಮ್ಯಾಕ್ಸ್ ಮತ್ತೆ ಟಾಕ್ಸಿಕ್ ಎರಡು ನಡೀತಾ ಇದೆ. ಸೊ ಅದರಲ್ಲಿ ಏನಾದರೂ ನಿಮ್ಮ ಬರವಣಿಗೆಯಲ್ಲಿ ಸಾಲುಗಳು ಕೇಳುವಂಥ ಅವಕಾಶ ನಮ್ಗೆ ಸಿಗುತ್ತೆ? ಏನಾಗುತ್ತೆ, ಎಲ್ಲ ದೇವರಿಚ್ಛೆ ಸರ್. ಎಸ್ ಸರ್, ಕೊನೆಯದಾಗಿ ನೀವು ಕೂಡ ಕ್ರಿಕೆಟ್ ಪ್ಲೇಯರು ಮೊದಲು, ಅದಕ್ಕೋಸ್ಕರ ಹೆಚ್ಚಾಗಿ ನೀವು ಕೂಡ ಕ್ರಿಕೆಟಿಗರು, ಕ್ರಿಕೆಟ್ ಆಡ್ತಾ ಇರ್ತಾರೆ ಲೀಗ್ಸಲ್ಲಿ, ಅದ್ರ ಮಧ್ಯದಲ್ಲಿ ಹೇಳ್ತಾ ಇದ್ದೆ ಅವಾಗ ಒಂದ್ಸಲ ಕೂತ್ಕೊಂಡು ಕ್ರಿಕೆಟ್ ನೆಕ್ಸ್ಟ್
ಹೋಗ್ಬೇಕಿತ್ತು ಬ್ಯಾಟಿಂಗ್ಗೆ, ಬಟ್ ಆ ಮಧ್ಯದಲ್ಲಿ ಒಂದು ಲಿರಿಕ್ಸ್ ಕೇಳಿದ್ರು ಒಬ್ಬರು ಡೈರೆಕ್ಟ್ ಅಂತ. ಆ ಥರದ ಇನ್ಸಿಡೆಂಟ್ಸ್ಗಳು ಯಾವ್ದಾದ್ರು ಹೇಳೋದಾದ್ರೆ ಇಲ್ಲ, ನಮ್ಮ ಕೆಲಸದ ಒಂದು ಬ್ಯೂಟಿ ಏನಂದರೆ ನಾವು ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಯಾವ್ದೊಂದು ಲೈನ್ ಬಂದ್ಬಿಡ್ಬೋದು. ಈಗ ನಾನು ಮಧ್ಯಾಹ್ನ ಲಿರಿಕ್ಸ್ ಕಳಿಸ್ಬೇಕು, ಯಾವ್ದೊಂದು ಲೈನ್ ಕರೆಕ್ಷನ್ ಇದೆ ಅಂದರೆ ನಾನು ಫೀಲ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಬೌಲರ್ ಬೌಲಿಂಗ್ ಮಾಡಿ ವಾಪಸ್ ಹೋಗ್ತಾ ಇರ್ತಾನಲ್ಲ, ಒಂದು ಟೈಮ್ ಇರುತ್ತೆ, ಒಂದು ಸೆಕೆಂಡ್, ಅಲ್ಲಿ ಯಾವುದೋ ಒಂದು ಬಂದ್ಬಿಡ್ಬೋದು. ಸೊ ನನಗೆ ಹಂಗೆ ಅದೊಂದು ನಮ್ಮ ಕೆಲಸದ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮತ್ತು ಕ್ರಿಕೆಟ್ ಆಡಲಿಲ್ಲ ಅಂದರೆ ಬಹುಶಃ ನಾವು ಸ್ಪೆಷಲಿ ನಾವು ಒಂದೇ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಾಗಿರ್ಬೋದು, ನಮಗೊಂದು ರಿಫ್ರೆಶ್ಮೆಂಟ್ ಬೇಕೇ ಬೇಕು ಸರ್. ಇಲ್ಲಾಂದರೆ ನಮಗೆ ತುಂಬ ಮೊನೊಟನಸ್ ಆಗುತ್ತೆ, ಒಂದೇ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಒಂದೇ ಥರ ಬರೆಯೋದಕ್ಕೆ ಶುರು ಮಾಡ್ತೀವಿ. ನಮಗೆ ಮಂತ್ಲಿ ಒನ್ಸ್ ಎಲ್ಲಾದರೂ ಆಚೆ ಹೋಗಿ, ಯಾಕೆ ನಾವು ಅದನ್ನು ತುಂಬ ಇಷ್ಟಪಟ್ಟು ಆಡ್ತೀವಿ ಅಂದರೆ, ಒಂದು ಸಿಟಿಯಿಂದ ಆಚೆ ಹೋಗೋಕ್ಕೊಂದು ಅವಕಾಶ, ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಗ್ರೌಂಡ್ಗಳಿರೋದು ಸಿಟಿ ಆಚೆ, ಎಲ್ಲರೂ ಜೊತೆಗೆ ಸೇರ್ಬಿಟ್ಟು ಟ್ರಿಪ್ ಥರ ಅಷ್ಟೇ, ಅದು ಸುಮ್ಮನೆ ಹೋಗಿ ಟ್ರಿಪ್ ಪಾರ್ಟಿ ಮಾಡ್ಕೊಂಡು ಬರ್ತಾರೆ, ಅದ್ರ ಬದಲು ನಾವು ಕ್ರಿಕೆಟ್ ಆಡ್ಕೊಂಡು ಬರ್ತೀವಿ ಅಷ್ಟೇ. ಒಂದು ವಾಪಸ್ ಬಂದಮೇಲೆ ಒಂದು ನ್ಯೂ ಎನರ್ಜಿ, ಒಂದು ನ್ಯೂ ಇದು ಸ್ಟಾರ್ಟ್ ಆಗುತ್ತೆ ನಮ್ಮೊಳಗಡೆ. ಹಾಗಾಗಿ ಕ್ರಿಕೆಟ್ ತುಂಬ ಇಷ್ಟಪಟ್ಟು ಆಡ್ತೀವಿ. ಸರ್, ಕ್ರೇಜಿಯೆಸ್ಟ್ ಮೂಮೆಂಟ್ ಯಾವುದಾದ್ರು ಹೇಳ್ಬೋದ ಅಂದರೆ, ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀರ, ಬಟ್ ಅಲ್ಲಿ ಯಾವುದೋ ಒಂದು ಸಿನಿಮಾಗೆ ಸಂಬಂಧ ಇರುವಂಥ ಲಿರಿಕ್ಸ್ ನೆನಪಾಗಿರುತ್ತೆ, ಅದನ್ನ ಹೋಗಿ ಡೈರೆಕ್ಟರ್ ಹೇಳಿರ್ತಾರೆ, ಆ ಥರದ್ದು ಯಾವಾಗಾದ್ರು ಕ್ರೇಜಿಯೆಸ್ಟ್ ವಿಯರ್ಡ್ ಆಗಿರುತ್ತೆ ಕೆಲವೊಂದ್ಸಲ, ಆ ಥರದ್ದು ಯಾವುದಾದ್ರು ಆಗಿದೆ? ಈಗ ಸಡನ್ನಾಗಿ ಈ ಸಾಂಗ್ ಇನ್ನೊಂದು ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಹವಾಮಾನವೇ ಅಂತ, ಆ ಸಾಂಗ್ ಮೇ ಬಿ ನಾನು ಸಾಂಗ್ ರಿಲೀಸ್ ಆಗದೇ ಇರೋದ್ರಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಅದು ಮೇ ಬಿ ಮಣಿ ಸರ್ ಚೆನ್ನಾಗಿ ಹೇಳ್ತಾರೆ ಆ ಇನ್ಸಿಡೆಂಟ್ನ, ಅದನ್ನು ಮಜವಾಗಿ ಹೇಳ್ತಾರೆ ಅವರು. ನಾನು ಕಂಪೋಸಿಂಗ್ ಹೋಗಿ ಅಲ್ಲಿ ಕೂತು ಏನಾದರೂ ಒಂದು ಮಾಡ ಅಂತ ಹೇಳ್ಬಿಟ್ಟು ಟ್ಯೂನ್ ಮಾಡಿದಾಗ ನಾನು ಒಂದು ಲೈನ್ ಕೊಟ್ಟೆ, ಆ ಲೈನ್ಗೂ ಅಲ್ಲಿರೋ ಸಿಚುವೇಷನ್ಗೂ ತುಂಬ ಮಜವಾಗಿನೋ ಒಂದು ಸಿಂಕ್ ಆಯಿತು. ಸೊ ಅದು ಮಣಿ ಸರ್ ಪ್ರಾಬಬ್ಲಿ ನೆಕ್ಸ್ಟ್ ಸಾಂಗ್ ರಿಲೀಸ್ ಆದಾಗ ಹೇಳ್ತಾರೆ. ಸೊ ಈ ಥರ ತುಂಬ ಇರುತ್ತೆ, ನಂಗೆ ಸಡನ್ನಾಗಿ ನೆನಪಿಗೆ ಬರ್ತಾ ಇರೋ ತುಂಬ ಇರುತ್ತೆ ಈ ಥರ ಇನ್ಸಿಡೆಂಟ್. ಸೊ ನೀವು ಕ್ರಿಕೆಟ್ ಅದು ಹೇಳಿದೆ, ಆರ್ ಸಿ ಬಿ ಈ ಸಲ ಆಲ್ಮೋಸ್ಟ್ ಪ್ಲೇ ಆಫಿಗೆ ಬರ್ತಾ ಇದೆ, ನೀವು ಏನು ಹೋಪ್ಸಲ್ಲಿದ್ದೀರಾ? ಏನಿಲ್ಲ, ನಾಳೆ ಮಳೆ ಒಂದು ಬಿಟ್ಟರೆ ಕಪ್ ನಮ್ಮದೆ ಸರ್, ಅಷ್ಟೇ. ಮಳೆ ಒಂದು ಬರಬಾರ್ದು ಅಷ್ಟೇ, ಅದು ಬಿಟ್ಟರೆ ಕಪ್ ನಮ್ಮದೆ. ಮುಂದೆ ಬರಲಿ ಮಳೆ, ಮುಂದೆ ಜೂನ್ ಜುಲೈಲೆಲ್ಲ ಮಳೆ ತುಂಬ ಬರಲಿ, ನಾಳೆ ಒಂದು ದಿನ ಬಿಟ್ಟರೆ ಸರ್. ಅದೇ ಅದಕ್ಕೆ ಸ್ವಲ್ಪ ಅದಕ್ಕೋಸ್ಕರ ಲಿರಿಕ್ಸ್ ಏನಾದರೂ ಹಂಗೇನಾದ್ರೂ ಬರ್ದು ನಿಲ್ಸೋಕ್ಕಾಗಿ ನಿಲ್ಸ್ಬಿಡ್ತೀವಿ ಸರ್. ಕೊನೆಯದಾಗಿ ರಾನಿಸ್ನು ಆದಷ್ಟು ಬೇಗ ತೆರೆಗೆ ಬರೋದಕ್ಕೆ ರೆಡಿ ಆಗಿದೆ, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಕಿರಣ್ ರಾಜ್ ಅವರನ್ನ ನೋಡೋದಕ್ಕೆ ಜನ ಕಾತರದಿಂದ ಕಾಯ್ತಿದ್ದಾರೆ. ನಿಮಗೆ ಸಿನಿಮಾ ಮೇಲೆ ಎಷ್ಟು ಭರವಸೆ ಇದೆ? ಪ್ಲಸ್ ನೀವು ಎಂಟೈರ್ ಆಲ್ಬಮ್ ಮಾಡಿರೋದ್ರಿಂದ ನಿಮಗೆ ಕೂಡ ಒಂದು ಸಿನಿಮಾದ ಒಂದು ಭಾರ ನಿಮ್ಮಲ್ಲೂ ಕೂಡ ಇರುತ್ತೆ, ಅದ್ರ ಬಗ್ಗೆ ಹೇಳೋದಾಗಿ. ಸರ್, ರಾನಿ ನಾನು ಅಂದರೆ ಸಾಮಾನ್ಯವಾಗಿ ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಕೆಲವು ಸಿನಿಮಾಗಳು ನಮಗೆ ತುಂಬ ಫ್ಯಾಮಿಲಿ ಥರ ಆಗಿಬಿಡುತ್ತೆ. ಸೊ ಯಾವಾಗ ನಾವು ತುಂಬ ಎರಡು ಮೂರು ಹಾಡುಗಳನ್ನು ಬರಿತೀವಿ ಅಥವಾ ಈ ಥರ ಆಲ್ಬಮ್ ಬರಿತೀವಿ, ಅವಾಗ ಕಂಪ್ಲೀಟಾಗಿ ನಾವೊಂದು ಆ ಸಿನಿಮಾದ ಭಾಗ ಆಗಿರ್ತೀವಿ. ಸೊ ಬೆಸ್ಟ್ ಪಾರ್ಟ್ ಏನಂದರೆ, ರಾನಿ ಸಿನಿಮಾ ಸ್ಟಾರ್ಟ್ ಆದಾಗ ಏನು ವೈಬ್ರೇಷನ್ ಇದೆ, ಡೈರೆಕ್ಟರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಮ್ಮ ಇಪಿ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ನಾನು ಫಸ್ಟ್ ಈಗ ಬಂದಾಗಲೂ ಇಂಟ್ರಿಗೆ ಬಂದಾಗಲೂ ನಾನು ಫಸ್ಟ್ ದಿನ ನಾನು ಏನು ಬಂದೆ ಅದೇ ವೈಬ್ರೇಷನ್ ಇದೆ. ಸೊ ಮತ್ತು ಎಂಟೈರ್ ಎಲ್ಲದೂ ಕೂಡ ಅದಕ್ಕೆ ತಾನಾಗೆ ಕೂಡ್ಕೊಂಬಂದಿದೆ. ಟೆಕ್ನಿಷಿಯನ್ ಆಗಿರ್ಬೋದು, ಅದ್ಭುತವಾದಂಥ ಟೆಕ್ನಿಷಿಯನ್ನ ಚೂಸ್ ಮಾಡಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಈ ಸಿನಿಮಾ ಇದರಲ್ಲಿ ಪ್ರಾಬಬ್ಲಿ ಮಾದರಿ ಅನಿಸುತ್ತೆ, ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಅದನ್ನು ಮಾಡಬೇಕು. ಸಿನಿಮಾ ಶೂಟಿಂಗ್ ಹೋಗಿಂತ ಮುಂಚೆ ಒಂದು ಹೋಟೆಲಲ್ಲಿ ಎಲ್ಲರನ್ನೂ ಕರೆದ್ರು, ಎಂಟೈರ್ ಟೆಕ್ನಿಷಿಯನ್ ಮತ್ತು ಆರ್ಟಿಸ್ಟ್ಗಳನ್ನು ಕರೆದು ಡೈರೆಕ್ಟ್ರು ಕೂರಿಸ್ಕೊಂಡು ರೆಡಿ ಕೊಡ್ತಾರೆ. ಸೊ ಪ್ರತಿಯೊಬ್ಬ ಕ್ಯಾಮರಾಮನ್ ಅಸಿಸ್ಟೆಂಟ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಪ್ರತಿಯೊಬ್ಬರಿಗೂ ಕತೆ ಗೊತ್ತು, ಪ್ರತಿಯೊಬ್ಬರಿಗೂ ಒಂದು ಕ್ಲಾರಿಟಿ ಇದೆ. ಯಾವಾಗ ಸಿ ಅದು ಮಾಡಿಲ್ಲ ಅಂದರೂ ಕೆಲಸ ಮಾಡ್ತಾರೆ, ಬಟ್ ಒಂದು ಪ್ರೀತಿ ಇರುತ್ತೆ ಗೊತ್ತಾ, ಒಂದು ಕ್ಯಾರೆಕ್ಟರ್ ಬಗ್ಗೆ ಪ್ರೀತಿ. ಪ್ರತಿಯೊಬ್ಬರಿಗೂ ಕ್ಲಾರಿಟಿ, ಈ ಡ್ರೆಸ್ ಹಾಕಿದ್ರೆ ಹಿಂಗೆ ಕಾಣ್ತಾನೆ, ಈ ಡ್ರೆಸ್ ಹಾಕ್ಬೇಕು, ಈ ಡ್ರೆಸ್ ಬೇಡ, ತುಂಬ ಕನ್ಫ್ಯೂಷನ್ಗಳು, ಎಲ್ಲದಕ್ಕೂ ಡೈರೆಕ್ಟರ್ನ ಕೇಳೋ ಕನ್ಫ್ಯೂಷನ್ಗಳಿರಲ್ಲ. ಮತ್ತು ಪ್ರಾಜೆಕ್ಟ್ ಮೇಲೆ ಪ್ರೀತಿ ಶುರು ಆಗುತ್ತೆ, ಯಾವಾಗ ಪ್ರೀತಿ ಬರುತ್ತೆ ಒಂದು ಪ್ರಾಜೆಕ್ಟ್ ಮೇಲೆ, ಆ ಕೆಲಸಗಳು ನಮಗೆ ಗೊತ್ತಿಲ್ಲದೆ ಚೆನ್ನಾಗಾಗುತ್ತೆ. ಸೊ ಕಂಪ್ಲೀಟ್ ಕತೆ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಸರ್ ಗುರುತೇಜ್ ಶೆಟ್ಟಿ ಅವ್ರ ಜೊತೆ ಜೆ ಕೆ ಭಾರವಿ ಅವರು ಒಬ್ಬ ಲೆಜೆಂಡ್ರಿ ರೈಟ್ರು, ಸೊ ಅವರು ಕೂಡ ಬರೆದಿದ್ದಾರೆ. ಆ್ಯಂಡ್ ಡೈಲಾಗ್ಸ್ ಗುರುತೇಜ್ ಶೆಟ್ಟಿಯವರು ಮತ್ತು ಮಾಸ್ತಿ ಅವ್ರು ಬರೆದಿದ್ದಾರೆ. ಸೊ ನಮ್ಮ ಡೈಲಾಗ್ಸು ತುಂಬ ಇಷ್ಟ ಆಗಿರೋದು. ಸೊ ಕಂಪ್ಲೀಟ್ ಆ್ಯಂಡ್ ಸಿನಿಮಾಟೋಗ್ರಫಿ ನಮ್ಮ ರಾಘವೇಂದ್ರ ಅವರು, ಅದು ಕೆ ಜಿ ಎಫ್ ಅಲ್ಲೆಲ್ಲ ಸ್ಟಿಲ್ ಅಲ್ಲ ವರ್ಕ್ ಮಾಡಿ ತುಂಬ ಎಕ್ಸ್ಪೀರಿಯನ್ಸ್ಡು. ಸೊ ಜಾಸ್ತಿ ಸಿನಿಮಾಗಳನ್ನು ಮಾಡಲಿ, ಆ್ಯಡ್ಸ್ ತುಂಬ ಮಾಡಿದ್ದಾರೆ, ಅವ್ರ ಲೈಟಿಂಗ್ ಸೆನ್ಸ್ ಆಗಿರ್ಬೋದು. ಯಾಕಂದರೆ ಈಗ ತುಂಬ ಈ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡೋದು ಒಬ್ಬ ಕ್ಯಾಮರಾಮನ್ಗೆ ಅಷ್ಟು ಈಸಿ ಅಲ್ಲ, ಯಾಕಂದರೆ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ ಇದೆ, ವೆರೈಟಿ ಆಫ್ ಸೀನ್ಸ್ ಇದೆ, ಒಂದರಲ್ಲಿ ಒಂದೊಂದು ಥರ, ಮತ್ತು ಆ ಶೇಡ್ಸ್ ಇದೆ. ಕಿರಣ್ ರಾಜ್ ಅವ್ರದ್ದು ನಾವು ಎರಡು ಶೇಡಲ್ಲಿ ನೋಡ್ತೀವಿ ಇಲ್ಲಿ. ಸೊ ಅದಕ್ಕೆ ಒಂದು ಲೈಟಿಂಗ್ ಮಾಡಿಕೊಂಡು ಮಾಡೋರು ಇದೆಯಲ್ಲ, ಅದು ತುಂಬ. ಮತ್ತು ಸ್ಟಂಟ್ಸ್ ಆಗಿರ್ಬೋದು, ನಾನು ಒಂದೆರಡು ಸತಿ ಶೂಟಿಂಗು ಹೋಗಿದ್ದೆ, ನಾನು ಕಂಪ್ಲೀಟ್ ಸಿನಿಮಾ ಒಂದು ಎರಡು ಸತಿ ನೋಡಿಬಿಟ್ಟಿದ್ದೀನಿ ಸಿನಿಮಾ. ಸೊ ಹಾಗಾಗಿ ನನಗೆ ತುಂಬ ಭರವಸೆ. ನಿಮಗೆ ಸಿನಿಮಾ ಥಿಯೇಟ್ರಿಂದ ಆಚೆ ಬಂದಾಗ ಒಂದು ಒಳ್ಳೆ ಸಿನಿಮಾ ನೋಡಿದಂಥ ಒಂದೇನೋ ಒಂದು ಅನುಭವ ಆಗುತ್ತಲ್ಲ, ಅದು ಮತ್ತೆ ಕಾಡುತ್ತೆ ಸಿನಿಮಾ.
ಸೊ ಇಷ್ಟು ನನಗೆ ವೈಯಕ್ತಿಕವಾಗಿ ತುಂಬ ಭರವಸೆ ಇರುವಂಥ ಸಿನಿಮಾ ರಾಣಿ. ಸೊ ಅದೇ ನಾನು ಹೇಳ್ದಂಗೆ ಡೈರೆಕ್ಟ್ರು ನಮ್ಮನ್ನು ಮತ್ತು ಮ್ಯೂಸಿಕ್ ಡೈರೆಕ್ಟ್ರಿನಲ್ಲಿ ಎತ್ತಾಕೊಂಡು ಹೋಗ್ಬಿಟ್ಟಿದ್ರು ಕನಕಪುರಕ್ಕೆ. ಅಲ್ಲಿ ನಾವು ಒಂದು 3-4 ದಿನ ಇರ್ತೀವಿ. ನಮಗೆ ನಾವು ಒಂದು ಸಾಂಗ್ ಮಾಡಿದ್ರು ಓಕೆ, 4 ದಿನದಲ್ಲಿ ಒಂದು ಸಾಂಗ್ ಮಾಡಿದ್ರು ದೊಡ್ಡ ಇದು, ಒಂದು ಒಳ್ಳೆ ಫ್ರೂಟ್ಫುಲ್ ಕೆಲಸ. ಸೊ ಒಂದು ಸಾಂಗ್ ಆದರೂ ಮಾಡ್ಕೊಂಬೋಣ, ಒಂದು ಬೇರೆ ವಾತಾವರಣದಲ್ಲಿ ಲವ್ ಸಾಂಗ್ಗಳು ಒಂದು 2 ಇತ್ತು, ಹಾಗಾಗಿ ಒಂದಾದರೂ ಮಾಡ್ಕೊಬೋಣ ಅಂತ ಹೋದಾಗ ಫಸ್ಟ್ ದಿನ ನಾವೇನು ಅಂದರೆ ಆ ಗಳಿಗೆ ಕೂಡ ಬರುತ್ತೆ ಅಂತ ಹೇಳ್ತಾರೆ, ನಾವು ಗಣಪತಿ ಪೂಜೆ ಮಾಡಿ ಒಂದು 11 ಗಂಟೆ ಕೂತಿರ್ಬೋದು. ಸೊ ನಾವು ಒಂದು 2 ಅವರ್ಸಲ್ಲೇ ಒಂದು ಸಾಂಗ್ ಕ್ರ್ಯಾಕ್ ಮಾಡಿಬಿಟ್ಟು ಅದು ಇನ್ನೊಂದು ಸಾಂಗ್ ರಿಲೀಸ್ ಆಗಿಲ್ಲ, ಅದನ್ನು ಕ್ರ್ಯಾಕ್ ಮಾಡಿ ನಾವು ಟ್ರ್ಯಾಕ್ ಹಾಡಿಸ್ಬಿಟ್ಟು ನಾವು ಸಂಜೆ ಅಷ್ಟೊತ್ತಿಗೆಲ್ಲ ರಿಲೀಫ್ ಆಗಿಬಿಟ್ಟಿದ್ವಿ. ಅಂದರೆ ಒಂದು ಸಾಂಗ್ ಮಾಡಿದ್ವಿ ನಾವು ಅಂತಂದರೆ ಅಷ್ಟು ಚೆನ್ನಾಗೂ ಬಂದಿತ್ತು ಕೂಡ. ಅದು ಏನೋ ಅರ್ಜೆಂಟಲ್ಲಿ ಮಾಡಿದ್ದು ಅಲ್ಲ, ತುಂಬ ಆ ವಾತಾವರಣ ಎಲ್ಲದಕ್ಕೂ ಕೂಡ ಬಂದು ಒಂದು ಹಾಡು ಬಂದಿತ್ತು. ಅದಾದಮೇಲೆ ಸೆಕೆಂಡ್ ಡೇ ಓಕೆ ನಾವು ಒಂದಂತೂ ಮಾಡಿದ್ದೀವಿ, ಇನ್ನೂ 2 ದಿನ ಇದೆ ನಮಗೆ, ಇನ್ನೊಂದು ಸಾಂಗ್ ಟ್ರೈ ಮಾಡೋ ಅಂಥೇಳಿ ಇನ್ನೊಂದು ಲವ್ ಸಾಂಗ್ ಅದೇ ನೀನೆಂದರೆ ಸಾಂಗ್ನ ಶುರು ಮಾಡಿದ್ದು. ನಾವು ಫಸ್ಟ್ ದಿನ ಒಂದು ಆ್ಯಕ್ಚುಲಿ ಒಂದು ಮಾಡಿದ್ವಿ, ಒಂದು ಮಾಡಿದಾಗ ಒಂದು ಪಲ್ಲವಿ ಎಲ್ಲ ಮಾಡಿದಾಗ ಅದು ಕಂಪ್ಲೀಟ್ 100% ನಮಗೆ ಇಷ್ಟ ಆಗಿರಲಿಲ್ಲ, ಯಾರಿಗೂ ಡೈರೆಕ್ಟ್ರಿಗೆ ಆಗಿರ್ಬೋದು ಎಲ್ರಿಗೂ. ನಾವು ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ವಿ, ಹಾಗಾಗಿ ಸೊ ಆ ಕನ್ಫ್ಯೂಷನಲ್ಲಿ ನಾವು ಏನು ಒಪ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ನಾವು ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು 3 ದಿನ ಇನ್ನೊಂದು ಶುರು ಮಾಡಿದ್ದು. ಅದು ಪ್ರಾಬ್ಲಮ್ ನಾವು ಫಸ್ಟ್ ಬೆಳಗ್ಗೆ ಎಲ್ಲ ಕೂತಾಗ ಆಗಿಲ್ಲ, ತಿಂಡಿ ತಿಂದು ಎಲ್ಲ ಓಡಾಡಿ ಆಚೆ ಈಚೆ ಓಡಾಡೋದು ಮಾತಾಡೋದು ಹಿಂಗೆ. ಅಲ್ಲಿ ನನಗೆ ಒಂದು ವರ್ಡ್ ನೀನೆಂದರೆ ಅನ್ನೋ ಒಂದು ವರ್ಡ್ ಬಂದಾಗ ನಾನು ಒಂದು ಲೈನ್ ಬರ್ಕೊಂಡು ಮಣಿ ಸರ್ಗೆ ಕೊಟ್ಟು. ಸೊ ನಮ್ಮದು ರ್ಯಾಪು ಹಂಗೆ ಇದೆ, ನಾನೊಂದು ಲೈನ್ ಬರೆದಾಗ ಅದಕ್ಕೆ ರಪ್ಪ ಅಂತ ಟ್ಯೂನ್ ಆಗ್ಬಿಟ್ಟು ಅದು ಮುಂದಿನ ಟ್ಯೂನೆಲ್ಲ ಕೊಟ್ಬಿಡ್ತಾರೆ ನನಗೆ ಆ ಥರ. ಇಲ್ಲಿ ಅವ್ ಟ್ಯೂನ್ ಕೊಟ್ಬಿಟ್ರೆ ನಾನು ಬೇಗ ಅದಕ್ಕೆ ಸ್ಪಂದಿಸ್ಬಿಡ್ತೀನಿ ಲಿರಿಕಲಿ. ಸೊ ಹಂಗಿದ್ದಾಗ ನೀನೆಂದರೆ ಹಾಡು ಸ್ಟಾರ್ಟ್ ಆಯಿತು. ಸೊ ಈವನ್ ಇದು ಕೂಡ ಹಂಗೆ ಒಂದು 2-3 ಅವರ್ಸಲ್ಲೇ ವಿತ್ ಟ್ರ್ಯಾಕ್ ರೆಡಿ ಇತ್ತು ನಮಗೆ, ಒಂದು ಪಲ್ಲವಿ ಒಂದು ಚರಣ ಕಂಪ್ಲೀಟ್ ತುಂಬ ಸಿಂಪಲ್ಲಾಗಿ. ನೀವು ಲಿರಿಕ್ಸ್ ಅಥವಾ ಇದು ನೋಡಿದ್ರೆ ತುಂಬ ಸಿಂಪಲ್ಲಾಗಿ ತುಂಬ ಮೆಲೋಡಿಯಸ್ ಆಗಿರುವಂಥ ಒಂದು ಹಾಡು, ಸಿನಿಮಾದ ತುಂಬ ಪ್ರಮುಖ ಘಟ್ಟದಲ್ಲಿ ಬರುವಂಥ ಹಾಡು. ನಮ್ಮ ನಾಯಕ ಕಿರಣ್ ರಾಜ್ ಅವ್ರಿಗಾಗಿರ್ಬೋದು, ಸಮೀಕ್ಷಾ ಅವರ ಒಂದು ಬಾಂಡಿಂಗ್, ಅದು ತುಂಬ ವಿಭಿನ್ನವಾಗಿ ಆಗುತ್ತೆ ಬಾಂಡಿಂಗ್. ಅದು ಯಾಕೆ ಆಗುತ್ತೆ, ಏನಾಗುತ್ತೆ, ಈ ಹಾಡು ಏನಕ್ಕೆ ಬರುತ್ತೆ ಅನ್ನೋದು, ಯಾಕೆ ಆ ಸಾಲುಗಳಲ್ಲಿ ಪ್ರಾಬಬ್ಲಿ ಸಿನಿಮಾ ನೋಡ್ಬೇಕಾದ್ರೆ ನೀಟ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಈ ಲೈನ್ಗಳನ್ನು. ನಾವು ಯೂಶುವಲ್ ಪ್ರೀತಿ ಪ್ರೇಮ ಪ್ರಣಯ ಹೃದಯ ಒಲವು ಅನ್ನೋ ಥರ ಇದು ಮಾಡಿಲ್ಲ. ಸೊ ಇವಾಗಲೂ ನಾನು ನೀನೆಂದರೆ ಸಾಂಗ್ ನಾನು ಅಪ್ರೋಚ್ ಮಾಡಿದ್ದೆ ಲಿರಿಕಲಿ, ಇದನ್ನು ಕೇವಲ ಒಂದು ಹುಡುಗ ಹುಡುಗಿ ಹಾಡೋ ಥರ ಇರಬಾರ್ದು, ಒಬ್ಬ ಬಾರಲ್ಲಿ ಕೂತ್ಕೊಂಡು ಕ್ಲಾಸಲ್ಲಿ ಇಟ್ಕೊಂಡಾಗಲೂ ಅದಕ್ಕೂ ಹಾಡೋ ಥರ ಇರಬೇಕು, ಒಂದು ನಾಯಿ ಮರಿ ಸಾಕೊಂಡಿದ್ರೆ ಅದಕ್ಕೂ ಹಾಡೋ ಥರ ಇರಬೇಕು. ಏನೇ ಆಗಲಿ ಅವ್ನು ಇಷ್ಟಪಡೋವಂಥದ್ದು ಏನೇ ಆಗಿದ್ರು ಕೂಡ ಅದಕ್ಕೆ, ಈಗ ನೀವು ಹೇಳಿದ್ರೆ RCB ಅಂತಿದ್ರೆ RCBಗೂ ಹಾಡೋ ಥರ ಇರಬೇಕು. ನೀನೆಂದರೆ ನನಗೊಂಥರ ಅರಿಯದ ಹಮನು, ನೀನೆಂದರೆ ನನಗೊಂಥರ ಹರ್ಷದ ಹಮನು, ಯಾರಿಗೆ ಬೇಕಾದ್ರೂ ಹಾಡ್ಬೋದು. ಸೊ ಈ ಪ್ಯಾಟರ್ನಲ್ಲಿ ಒಂದು ಅಪ್ರೋಚ್ ಮಾಡೋ ಅಂತ ಮಾಡಿದಂಥ ಹಾಡದು. ಸರ್ ಅಂದರೆ ಈಗ ನೀವು ಹೇಳಿದ್ರೆ ಒಂದು ಟ್ಯೂನ್ ಮಾಡಿದ್ಮೇಲೆ ಲಿರಿಕ್ಸ್ ಬರೀತಾರೆ, ಇನ್ನೊಂದು ಲಿರಿಕ್ಸ್ ಬರೆದ್ಮೇಲೆ ಟ್ಯೂನ್ ಮಾಡ್ತಾರೆ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಅಂತ. ನಿಮಗೆ ಯಾವುದು ಹೆಚ್ಚಾಗಿ ಈಸಿ ಅನಿಸೋದು? ನನಗೆ ಎರಡೂ ಕಂಫರ್ಟೇಬಲ್ ಅನಿಸುತ್ತೆ. ಬಟ್ ಏನಂದರೆ ಫಸ್ಟೇ ಟ್ಯೂನ್ ಕೊಟ್ಟಾಗ ಸೊ ಕನ್ಫ್ಯೂಷನ್ಗಳಿರಲ್ಲ ಅಂತ ಅವರಿಗೂ. ಈಗ ನಾನು ಲಿರಿಕ್ಸ್ ಕೊಡ್ಬೋದು, ನನಗೆ ಭಯ ಇರುತ್ತೆ, ಯಾಕಂದರೆ ನಾನು ಲಿರಿಕ್ಸ್ ಪ್ಯಾಟರ್ನ್ ಏನು ಇದು ಮಾಡ್ತಿರಲಿಲ್ಲ, ಅದ್ರ ಮೇಲೆ ಅವ್ರು ಟ್ಯೂನ್ ಮಾಡೋದ್ರಿಂದ ಎಲ್ಲಾದರೂ ನಾನು ಅವರ ಕ್ರಿಯೇಟಿವಿಟಿನ ಕಮ್ಮಿ ಮಾಡ್ತಾ ಇದ್ದೀನಿ. ಅಂದರೆ ಲಿರಿಕ್ಸಿಗೆ ಇದು ಮಾಡೋಕ್ಕೋಗಿ ಅವರ, ಯಾಕಂದರೆ ಎಸ್ಪೆಷಲಿ ಈ ಇದರಲ್ಲಿ ಆಗಿರ್ಬೋದು, ನಮ್ಮ ಮಣಿ ಸರ್ದು ಕಂಪೋಸಿಷನ್ಗಳು ಸವಾರಿ ಪೃಥ್ವಿ ಆ ಟೈಮಿನ ನನಗೆ ತುಂಬ ಇಷ್ಟ. ಸೊ ನನಗೆ ಅದೊಂದು ಇತ್ತು, ಅಂದರೆ ಸರ್ ಹೇಳುವೆಲ್ಲ ಒಂದು ಲೈನ್ ಕೊಡು ಅಂತ ಎಲ್ಲ ಹೇಳೋದು. ಸೊ ನನಗೆ ಸರ್ದೊಂದು ಸ್ಟೈಲ್ ಇದೆ, ಅವ್ರದ್ದೊಂದು ಮೆಲೋಡಿಯಸ್ ಒಂದು ಸ್ಟೈಲ್ ಇದೆ. ಸೊ ಅದಕ್ಕೆ ಲಿಮಿಟ್ ಮಾಡಬಾರ್ದು ಅನ್ನೋದು ಒಂದಿತ್ತು. ಬಟ್ ನಮಗೆ ಅದು ಈಗಲೂ ನಮ್ಗೆ ಒಂದು 3 ಸಾಂಗ್ಗಳು ಈಗಲೂ ಗೊತ್ತಿಲ್ಲ, ಟ್ಯೂನ್ ಫಸ್ಟ್ ಆಯ್ತಾ ಲಿರಿಕ್ಸ್ ಫಸ್ಟ್ ಆಯ್ತಾ ನನಗೆ ನೆನಪಿಲ್ಲ. ಅಂದರೆ ಅಲ್ಲೇ ಕೂತ್ಕೊಂಡು ಅವರು ಕವಿಗಳೇ ಅದು ಕೊಡಿ, ಕವಿಗಳೇ ಇದು ಕೊಡಿ, ಈ ಟ್ಯೂನಿಗೆ ಬರೀರಿ, ಈ ಟ್ಯೂನಿಗೆ ಬರೀರಿ, ತುಂಬ ಒಂದು ಆತ್ಮೀಯವಾಗಿ ಆಯ್ತು ಅದು ಪ್ರೋಸೆಸ್ಸು. ಹಾಗಾಗಿ ನನಗೆ ಎಲ್ಲದಕ್ಕಿಂತ ಈ ಕೂತ್ಕೊಂಡು ಎಲ್ಲೋ ಒಂದು ಆ ಕಡೆ ಹೋದಾಗ ಕೂತ್ಕೊಂಡು ಜನರ ಜೊತೆ ಬೆರೆತು ಅಲ್ಲಲ್ಲೇ ಲಿರಿಕ್ಸ್ ಬರೆದಿದ್ದಲ್ಲ, ಅದು ತುಂಬ ಇಷ್ಟ. ಯಾಕಂದರೆ ಅಲ್ಲೇ ಆನ್ ಸ್ಪಾಟ್ ಕರೆಕ್ಷನ್ಗಳಾಗುತ್ತೆ, ಅಲ್ಲೇ ಇನ್ಪುಟ್ಗಳು ಸಿಗುತ್ತೆ, ಸೊ ಅಲ್ಲೇ ನಮ್ಗೆ ಫೀಡ್ಬ್ಯಾಕ್ ಸಿಗುತ್ತೆ, ನನಗೆ ಅದು ಇಷ್ಟ ನನಗೆ. ಸೊ ಎಂಟೈರ್ ಆಲ್ಬಮ್ ಆದರೂ ಕೂಡ ತುಂಬ ಈಸಿಯಾಗಿ ಈ ಸಿನಿಮಾ ಆಯ್ತು. ಸೊ ಅಲ್ಟಿಮೇಟ್ಲಿ ಒಂದು ಸಿನಿಮಾ ಪ್ರೊಸೆಸ್ ಕ್ರಿಯೇಟಿವ್ದಲ್ಲಿ ವೈಬ್ರೇಷನ್ಸ್, ಅದು ನಿಮಗೆ ಆ ವೈಬ್ರೇಷನ್ ಇದ್ಬಿಟ್ರೆ ನಿಮಗೆ ಟಕ್ ಅಂತ ಆಗೋಗುತ್ತೆ. ಆ ವೈಬ್ರೇಷನ್ ಇಲ್ಲ ಅಂದರೆ ನಿಮಗೆ ಟೈಮ್ ತೊಗೊಳುತ್ತೆ, ಅಥವಾ ನಿಮಗೆ ಎದುರುಗಡೆ ಕೂತಾಗ ತುಂಬ ಬೇಗನೂ ಆಗ್ಬೋದು, ತುಂಬ ಲೇಟು ಆಗ್ಬೋದು, ಎಲ್ಲದಕ್ಕೂ ಒಂದು ವೈಬ್ರೇಷನ್ ಇರಬೇಕು. ನೆಕ್ಸ್ಟ್ ಸಾಂಗ್ ಯಾವಾಗ ಯಾವುದಾದ್ರೂ ಏನು ಅಪ್ಡೇಟ್ ಕೊಡ್ಬೋದು? ಇನ್ನೂ ಕೇಳಿದ್ರೆ ಸರಿ ಬೇಗ ಇದೆ ನನಗೆ ನನಗೇನಂದರೆ ನೀನೆಂದರೆ ಸಾಂಗ್ ತುಂಬ ಹಾಪ್ಸ್ ಇರೋದ್ರಿಂದ ಇದು ಒಂದು ಹಂತಕ್ಕೆ ಹೋಗಲಿ. ಅದು ಇನ್ನೊಂದು ಸಾಂಗು ಅದು ತುಂಬ ಚೆನ್ನಾಗಿದೆ, ಕುನಾಲ್ ಗಾಂಜಾವಲ್ ಅವರು ಹಾಡಿದ್ದಾರೆ, ಹನ್ಸಿಕಾಯಿಯರ್ ಅವರು ಹಾಡಿದ್ದಾರೆ. ಸೊ ಪೃಥ್ವಿಯಲ್ಲಿ ಒಂದು ಹಾಡಿಸ್ದಂಥ ಒಂದು ಜೋಡಿ, ಅದನ್ನು ಮತ್ತೆ ಟ್ರೈ ಮಾಡಿದ್ದೀನಿ. ಕುನಾಲ್ ಗಾಂಜಾವಲ್ ಅವ್ರದ್ದು ಅವ್ರು 99% ಹಿಟ್ಸ್ ಇರುವಂಥ ಒಂದು ವಾಯ್ಸ್, ಅದು ಕನ್ನಡದಲ್ಲಿ ತುಂಬ ನಮಗೆ ಅಟ್ಯಾಚ್ ಆಗಿರುವಂಥ ವಾಯ್ಸ್ ಮನಸ್ಸಿನ ಜೊತೆ. ಆ ಹಾಡು ತುಂಬ ಚೆನ್ನಾಗಿದೆ, ಹಾಗಾಗಿ ಈ ಹಾಡನ್ನು ನಾವು
ರಕ್ಷಿತಾ ಸುರೇಶ್ ಅವರು ಹಾಡಿದ್ದಾರೆ. ಸೊ ಇತ್ತೀಚೆಗೆ ಉಪಾಧ್ಯಕ್ಷದಲ್ಲಿ ಬಂದಿತ್ತು ಅವರ ಹಾಡು, ಕಾಟೇರದಲ್ಲಿ ಇತ್ತು. ಸೊ ತುಂಬ ಒಂದು ತುಂಬ ಇಷ್ಟ, ಕನ್ನಡಿಗರು ಇಷ್ಟಪಡ್ತಿರುವಂಥ ವಾಯ್ಸು. ಸೊ ಅವ್ರ ವಾಯ್ಸಲ್ಲಿ ಬಂದಿದೆ, ಹಂಗಾಗಿ ತುಂಬ ಹೋಪ್ಸ್ ಇದೆ. ಸೊ ಗೋಯಿಂಗ್ ಫಾರ್ವರ್ಡ್ ಇನ್ನೂ ಹೆಚ್ಚು ಟ್ರೆಂಡಿಂಗ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇನ್ನೊಂದು ಹಾಡು ಬಿಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.